ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತುದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿನ್ನೆ ಉದ್ಘಾಟಿಸಿದರು. ಜನರ ಭಾವನೆಗಳನ್ನು ಸಹಕಾರಗೊಳಿಸಲು ಹೋರಾಟವನ್ನು ಮಾಡಿ. ನಂತರ ಅವರು ಪ್ರಪಂಚದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಏಕೈಕ ಪಕ್ಷವೆಂದರೆ ಅದು ಬಿಜೆಪಿ. ತನ್ನ ಶಿಸ್ತು, ಸಿದ್ಧಾಂತ, ರಾಷ್ಟ್ರಪ್ರೇಮ ಎಲ್ಲವನ್ನೂ ಮೈಗೂಡಿಸಿಕೊಂಡಿರುವ ಪಕ್ಷ ಎಂದಿಗೂ ತನ್ನ ಸಿದ್ಧಾಂತದ ವಿರುದ್ಧ ರಾಜಿ ಮಾಡಿಕೊಂಡಿಲ್ಲ ಎಂದರು. ಇಡೀ ವಿಶ್ವವೇ ಭಾರತವನ್ನು ಬೆರಗುಗಣ್ಣಿನಿಂದ ನೋಡುತ್ತಿದೆ. ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿದ್ದಾರೆ. ಒಬ್ಬ ಜನಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಎಲ್ಲ ಸಮುದಾಯಗಳನ್ನು ಮುಟ್ಟುವಲ್ಲಿ ಬಿಜೆಪಿ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಿದ್ದು ನಾವೆಲ್ಲರೂ ಆ ಪಕ್ಷದ ಹೆಮ್ಮೆಯ ಕಾರ್ಯಕರ್ತರಾಗಿದ್ದೇವೆ ಎಂದು ಹೇಳಿದರು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ವಿಶ್ವಮಾನ್ಯ ನಾಯಕತ್ವ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಪ್ರಥಮ ಬಾರಿ ಭಾರತಕ್ಕೆ ಗೌರವವನ್ನು ತಂದುಕೊಟ್ಟಂತ ಪ್ರತಿಯೊಬ್ಬರು ಭಾರತೀಯರ ಹೆಮ್ಮೆಯಿಂದ ಮಾತನಾಡುವಂತ ಇಡೀ ವಿಶ್ವಮಾನ್ಯ ನಾಯಕತ್ವ, ಇಡೀ ವಿಶ್ವವೇ ಇವತ್ತು ಭಾರತ ಕಡೆಗೆ ನೋಡುವಂತ ಒಂದು ನಾಯಕತ್ವ ನರೇಂದ್ರ ಮೋದಿಜಿಯವರು ನಮ್ಗೆ ಕೊಟ್ಟಿದ್ದಾರೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ, ರಾಜ್ಯ ಸರ್ಕಾರ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಿದೆ. ಇತ್ತೀಚೆಗೆ ಪಿಎಸ್ಐ ನೇಮಕಾತಿಯಲ್ಲಿ ಆಗಿರುವ ಹಗರಣದಲ್ಲಿ ನಾವು ಕಾರಣರಾಗಿದ್ದೇವೆ ಎಂದು ವಿರೋಧ ಪಕ್ಷದವರು ಹೇಳುತ್ತಿದ್ದಾರೆ. ಸಾಕ್ಷಿ ಇದ್ದರೆ ಅದನ್ನು ಸಾಬೀತುಪಡಿಸಲಿ. ಸಾಕ್ಷಿ ಆಧಾರಗಳಿಲ್ಲದೆ ಸುಮ್ಮನೆ ಆರೋಪ ಮಾಡುವ ಕ್ರಮವನ್ನು ಬಿಡಬೇಕು. ಇದು ಶೋಭೆ ತರುವಂತದ್ದಲ್ಲ. ರಾಜಕೀಯ ಎನ್ನುವುದು ಸೈದ್ಧಾಂತಿಕವಾಗಿರಬೇಕು ಎಂದು ತಿಳಿಸಿದರು. ಇವತ್ತು ಕೂಡ ಎನ್ಕ್ವೈರಿ ಆಗ್ತಾ ಇದೆ, ಸಿಒಡಿಗೆ ಸಬ್ಮಿಟ್ ಮಾಡಲಿ, ನನ್ನನ್ನು ಜೈಲಿ ಹಾಕಿ,